ಚನ್ನೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಸುಷ್ಮಿತಾ. ಕಳೆದ ವಾರ ಸುರಿದಂತಹ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿ 6 ಮಂದಿ ಸಾವನ್ನಪ್ಪಿದ್ದು ಹಲವು ಮನೆಗಳು ಧರೆಗುಳಿದಂತಹ ಘಟನೆ ನಡೆದಿದೆ. ಜಿಲ್ಲಾಡಳಿತ ಮಳೆಗಾಲದಲ್ಲಿ ಸರಿಯಾಗಿ ತಯಾರಿ ನಡೆಸದೇ ಇರುವುದರಿಂದ ಇಂತಹ ಸಾವು ನೋವುಗಳು ಸಂಭವಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಮಳೆಯಿಂದ ಕುಸಿಯುವಂತಹ ಭೀತಿ ಎದುರಿಸಿದಂತಹ ರಸ್ತೆಯೊಂದು ಇಂದು ಸಂಪೂರ್ಣ ಕುಸಿದು ಹೋಗಿದೆ. ಬಂಗ್ರಕೂಲೂರು ವಾರ್ಡ್ ಬಳಿ ಇರುವಂತಹ ಎಜೆ ಇಂಜಿನಿಯರಿಂಗ್ ಕಾಲೇಜಿನ ರಾಜಕಾಲುವೆ ಪಕ್ಕದ ರಸ್ತೆ ಈಗ ಸಂಪೂರ್ಣ ಕುಸಿದು ಹೋಗಿದೆ. ಸುಮಾರು 10 ಮನೆಗಳು ಈ ರಸ್ತೆಯನ್ನ ಅವಲಂಬಿಸಿದ್ದು ಇಲ್ಲಿಗೆ ಸಂಪರ್ಕ ಕಲ್ಪಿಸುತ್ತಿದ್ದಂತಹ ವಿದ್ಯುತ್ ಕಂಬಗಳನ್ನ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಸ್ಯಾಂಡ್ ಬ್ಯಾಗ್ ಇರಿಸಿ ರಸ್ತೆಯಲ್ಲಿ ಮುನ್ನೆಚ್ಚರಿಕೆ ವಹಿಸಲಾಗಿತ್ತು. ರಾಜಕಾಲುವೆಗೆ ಕಟ್ಟಿದಂತಹ ತಡೆಗೋಡೆ ಹಳೆಯದಾಗಿದ್ದಂತಹ ಕಾರಣ ಈ ರಸ್ತೆ ಕುಸಿಯಲು ಕಾರಣವಾಗಿದೆ ಎನ್ನಲಾಗಿದೆ. ಸದ್ಯ ಇಲ್ಲಿನ ನಿವಾಸಿಗಳಿಗೆ ಸಂಚರಿಸಲು ಪರ್ಯಾಯ ರಸ್ತೆ ಸಂಪರ್ಕ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ವರುಣನ ಆರ್ಭಟ ಜೋರಾಗಿ ಬಂದಲ್ಲಿ ಸಂಪೂರ್ಣ ರಸ್ತೆ ರಾಜಕಾಲುವೆ ಸೇರಿ ಕಾಲುವೆ ಕೃತಕ ನೆರೆ ಉಂಟಾಗುವ ಸಾಧ್ಯತೆ ಕೂಡ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ತಾಲೂಕಿನ ಹಿರಿಯ ಸಾಹಿತಿ ಉಜಿರೆ ಎಸ್ಡಿಎಂ ಕಾಲೇಜ್ನ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ ಪ್ರೊಫೆಸರ್ ಎನ್ಜಿ ಪಟವರ್ಧನ್ ಅವರು ಅಲ್ಪಕಾಲದ ಅಸೌಖ್ಯದಿಂದಾಗಿ ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಜುಲೈ 1 ಕೊನೆಯುಸಿರೆಳೆದಿದ್ದಾರೆ. ಮುಂಡಾಜಿ ಗ್ರಾಮದ ಮೂಲೂರು ಎಂಬಲ್ಲಿ ಮೂಲ ಮನೆ ಹೊಂದಿದ್ದಂತಹ ಇವರು ಕಳೆದ ಅನೇಕ ವರ್ಷಗಳಿಂದ ಉಜಿರೆಯಲ್ಲಿ ನೆಲೆಸಿದ್ರು. ಚಿತ್ಪಾವನ ಸಮಾಜದ ಹಿರಿಯರು ಆಗಿದ್ದಂತಹ ಇವರು ಹಲವು ಕತೆ, ಕವನ, ವಿಮರ್ಶೆ, ರಚನಾಕರ್ತರಾಗಿದ್ರು. ಅವರ ಹಲವು ಕೃತಿಗಳು ಸಾಹಿತ್ಯ ಲೋಕಕ್ಕೆ ಸಮರ್ಪಿತವಾಗಿತ್ತು. ಉತ್ತಮ ಶ್ರೋತೃ ಹಾಗೂ ಸಾಹಿತ್ಯ ವಿಷಯಾಸಕ್ತಿ ಹೊಂದಿದಂತಹ ಇವರು ಹಲವಾರು ಯುವ ಬರಹಗಾರರ ಬರಹಗಳ ಬಗ್ಗೆ ವಿಮರ್ಶೆ ಬರೆದು ಆ ಮೂಲಕ ಅವರನ್ನ ಪ್ರೋತ್ಸಾಹಿಸುತ್ತಿದ್ರು. ಬೆಳ್ತಂಗಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದಂತಹ ತಾಲೂಕು ಮಟ್ಟದ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ದೀರ್ಘ ವರ್ಷ ಅಂಕಣಗಳನ್ನ ಕೂಡ ಪ್ರಕಟಿಸುತ್ತಿದ್ರು. ನಗರದ ಜೈಲಿನಲ್ಲಿ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು ಇಬ್ಬರು ಗಾಯಗೊಂಡಿದ್ದಾರೆ. ಉಳ್ಳಾಲ ನಿವಾಸಿ ಮೊಹಮ್ಮದ್ ಸಮೀರ್ ಅಲಿಯಾಸ್ ಕಡವರ ಸಮೀರ್ 33 ಹಾಗೂ ಬೋಲಿಯಾ ನಿವಾಸಿ ಮೊಹಮ್ಮದ್ ಮನ್ಸೂರ್ 30 ಗಾಯಗೊಂಡವರು. ಇವರಿಬ್ರು ಉಳ್ಳಾಲ ಠಾಣಾ ವ್ಯಾಪ್ತಿಯ ಕೇಸ್ನ ವಿಚಾರಣಾ ಕೈದಿಗಳಾಗಿದ್ದಾರೆ. ರೌಡಿ ಶೀಟರ್ಗಳಾಗಿರೋ ಟೋಫಿ ನೌಫಲ್ ಮತ್ತು ಗ್ಯಾಂಗ್ನಿಂದ ಇಬ್ಬರ ಮೇಲೆ ದಾಳಿ ನಡೆದಿದೆ. ಅಡುಗೆ ಮನೆಯಲ್ಲಿದ್ದಂತಹ ಕೆಲವು ಹರಿತವಾದ ವಸ್ತುಗಳಿಂದ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ತಲೆ, ಭುಜ ಮತ್ತು ದೇಹದ ಇತರ ಭಾಗಗಳಿಗೆ ಗಾಯಗಳಾಗಿರುವ ಮಾಹಿತಿ ಸಿಕ್ಕಿದೆ. ಸದ್ಯ ಇಬ್ಬರು ವೆನ್ಲಾಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಆರೋಪಿಗಳು ಮತ್ತು ಹಳ್ಳೆಗೊಳಗಾದಂತಹ ಇಬ್ಬರು ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ. ಅಲ್ಲದೆ ರೌಡಿ ಶೀಟರ್ಗಳಾಗಿದ್ದು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಘಟನೆ ಜೈಲಿನಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರಾಗೃಹದ ಅಧಿಕಾರಿಗಳ ದೂರಿನ ಮೇರೆಗೆ ಮುಫಾದ್ ರಿಫಾತ್, ಮೊಹಮ್ಮದ್ ರಿಜ್ವಾನ್, ಇಬ್ರಾಹಿಂ ಕಲೇಲ್, ಉಮಾರ್ ಫಾರೂಕ್ ಇರ್ಫಾನ್, ಅಲ್ತಾಫ್, ನೌಫಲ್ ಹಾಗೂ ಜೈನುದ್ದೀನ್ ಮೇಲೆ ಬರ್ಕೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಂಡಗುಂಡಿಗಳಿಂದ ತುಂಬಿದಂತಹ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡ್ತಿರುವುದನ್ನ ಮನಗಂಡು ಪೊಲೀಸ್ ಅಧಿಕಾರಿಯೊಬ್ಬರೇ ಆರೆ ಹಿಡಿದು ರಸ್ತೆಗಿಳಿದು ಹೊಂಡ ಮುಚ್ಚಿದಂತಹ ಘಟನೆ ನಗರದ ಕೆಪಿಟಿಯಲ್ಲಿ ನಡೆದಿದೆ. ಕೆಪಿಟಿಯಲ್ಲಿನ ಹೆದ್ದಾರಿ ಸಂಪೂರ್ಣ ಹೊಂಡಗುಂಡಿಗಳಿಂದ ತುಂಬಿತ್ತು. ಪರಿಣಾಮ ವಾಹನ ಸವಾರರು ಈ ಹೆದ್ದಾರಿಯಲ್ಲಿ ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ರು. ಆದ್ದರಿಂದ ಕದ್ರಿ ಸಂಚಾರಿ ಠಾಣಾ ಸಬ್ ಇನ್ಸ್ಪೆಕ್ಟರ್ ಈಶ್ವರಸ್ವಾಮಿಯವರು ಸಿಬ್ಬಂದಿ ಸಹಾಯದಿಂದ ಕಾಂಕ್ರೀಟ್ ಅಳವಡಿಸಿ ಗುಂಡಿಯನ್ನ ಮುಚ್ಚಿದ್ದಾರೆ. ಅವರ ಈ ಕಾರ್ಯಕ್ಕೆ ಭಾರಿ ಶ್ಲಾಘನೆ ವ್ಯಕ್ತವಾಗಿದೆ.
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಯ ನೀರು ಹರಿದು ಸುಮಾರು 7 ಮನೆಗಳಿಗೆ ಹಾನಿ ಸಂಭವಿಸಿದಂತಹ ಪರಿಣಾಮ ಗ್ರಾಮಸ್ಥರು ವಿಮಾನ ನಿಲ್ದಾಣದ ದ್ವಾರದಲ್ಲಿ ರಸ್ತೆ ಬಂದ್ ಮಾಡಿ ಸೋಮವಾರ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನೀರು ಹರಿದು ಮನೆಗಳಿಗೆ ತೊಂದರೆಗಳಾಗ್ತಿರುವ ಬಗ್ಗೆ ನಿವಾಸಿಗಳು ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡುವಂತೆ ಶನಿವಾರದಿಂದ ಆಗ್ರಹಿಸುತ್ತಲೇ ಬಂದಿದ್ದಾರೆ. ಆದ್ರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು. ಈ ಹಿನ್ನೆಲೆ ನಿವಾಸಿಗಳು ನಿನ್ನೆ ವಿಮಾನ ನಿಲ್ದಾಣದ ದ್ವಾರವನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಳಿಕ ಶಾಸಕ ಭರತ್ ಶೆಟ್ಟಿ ಮತ್ತು ಪೊಲೀಸರ ಮಧ್ಯಪ್ರವೇಶದಿಂದ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ರು ಎಂದು ತಿಳಿದು ಬಂದಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಮಂಗಳೂರು ನಗರ ಎಸಿಪಿ, ಪನಂಬೂರು ಎಸಿಪಿ ಸಹಿತ ಬಜ್ಪೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳ ತಂಡ ಸ್ಥಳಕ್ಕೆ ದೌಡಾಯಿಸಿ ಜೊತೆಗೆ ವಿಮಾನ ನಿಲ್ದಾಣದ ಭದ್ರತಾ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭದ್ರತೆಯನ್ನ ಒದಗಿಸಿದ್ದಾರೆ. ಭರತ್ ಶೆಟ್ಟಿ ಅವರು ಪ್ರತಿಭಟನಾಕಾರರನ್ನ ಮನವೊಲಿಸಿ ವಾಹನ ಸಂಚಾರಕ್ಕೆ ಅವಕಾಶ ನೀಡುವಂತೆ ಮನವೊಲಿಸಲು ಪ್ರಯತ್ನಿಸಿದ್ದಾರೆ. ಬಳಿಕ ಶಾಸಕರು ಪೊಲೀಸರು ಮಧ್ಯಪ್ರವೇಶದಿಂದ ಪ್ರತಿಭಟನೆ ಕೈಬಿಟ್ರು ಎಂದು ತಿಳಿದು ಬಂದಿದೆ. ವಿಮಾನ ನಿಲ್ದಾಣದಿಂದ ಮಳೆ ನೀರು ಹರಿದು ಹೋಗಲು ಏರ್ಪೋರ್ಟ್ ಆಡಳಿತ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ. ಹೀಗಾಗಿ ಕೆಂಜಾರು ಹಾಗೂ ಏರ್ಪೋರ್ಟ್ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ನೆರೆ ಭೀತಿ ಸೃಷ್ಟಿಯಾಗಿದೆ. ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಮಳೆ ನೀರನ್ನ ಅವೈಜ್ಞಾನಿಕವಾಗಿ ಹೊರಬಿಡಲಾಗ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ನೀವು ಬನ್ನಿ ಸರ್, ನೋಡ್ತೀರಾ, ಬನ್ನಿ, ನಾನು ಈಗ ಕರ್ಕೊಂಡು ಹೋಗ್ತೀನಿ, ಆಗ್ತೀರಾ ನಿಮ್ ಟಿವಿಯಲ್ಲಿ? ಅದಕ್ಕೆ ಏರ್ಪೋರ್ಟ್ ಯಾರು ಕೊಡ್ತಾರೆ ಹೇಳಿ ಸರ್? ಶನಿವಾರ ದಿವಸ ನಾವು 12 ಗಂಟೆ ಹೊತ್ತಿಗೆ 90,000 ಗ್ರೋಸರಿ ಇದೆ ನಿಲ್ಲಿಸ, 1 ರೂಪಾಯಿ ಗ್ರೋಸರಿ ಇಲ್ಲ ನಮ್ಗೆ, ಗೊತ್ತಾ? ಯಾರಲ್ಲಿ ಹೇಳಿಲ್ಲ ನಾವು? 2:20 ನೀರು ಬಂದ್ರೆ ನಾವು ಎಲ್ಲಿ ತಗೊಂಡು ಹೋಗಿ ಸರ್ ಅದನ್ನ? ಕರೆಂಟ್ ಇದ್ದಿದ್ರೆ ನಾವು 7 ವರ್ಷದಿಂದ ಉಂಟು ಸರ್. ಕರೆಂಟ್ ಇದ್ದಿದ್ರೆ ನಾವು 7 ಮನೆಯವರು ಏನಾಗ್ತೀವಿ? ದೊಡ್ಡ ಮಗ ಏನ್ ಹೇಳ್ತಿದ್ದಾನೆ ಗೊತ್ತಾ? ಇವರ ಗಂಡ ಫೋನ್ ಮಾಡಿ ಹೇಳಿದ್ರು, ಸಿಚ್ಚು ತೆಗೀರಿ ಅಂತ ಹೇಳಿದ್ರು. ಸಿಚ್ಚು ತೆಗಿಯುವ ಪುಣ್ಯಕ್ಕೆ ಕರೆಂಟ್ ಇಲ್ಲ ಸರ್. ಇವನು ಹೇಳ್ತಾ ಇದ್ದಾನೆ, ಅಮ್ಮ ಕರೆಂಟ್ ಇದ್ದು ನಂಗೆ ಹಾಕೋತ್ತೆ ಅಮ್ಮ, ಬನ್ರಿ, ನಾವು ಹೇಳ್ತಾ ಇದ್ದಾನೆ ಗೊತ್ತಾ? ಹೆಣ್ಣು ಹಾಕ್ತಿದ್ವಿ ಅಂತ ಹೇಳ್ತಿದ್ರು. ಹಾಗಾದ್ರೆ ಅವನ ಆ ರೀತಿ ಹೇಳ್ಬೇಕಂದ್ರೆ ನಮ್ಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ ಸರ್? ಒಂದು ಕಾಲದ ಭಾರತದ ಹೆಸರಾಂತ ಟೆಲಿಕಾಂ ಕಂಪನಿ BSNL ಗೆ ಆರ್ಥಿಕ ಹೊಡೆತ ಬಿದ್ದಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ. ನಷ್ಟದಲ್ಲಿರುವಂತಹ BSNL ಸಂಚಾರ ನಿಗಮ ಲಿಮಿಟೆಡ್ ಸಂಸ್ಥೆ ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ದಶಕಗಳ ಹಿಂದೆ ತಾನು ಖರೀದಿ ಮಾಡಿದ ಆಸ್ತಿಗಳ ಮಾರಾಟಕ್ಕೆ ಮುಂದಾಗಿದೆ. ಮೊದಲ ಹಂತದಲ್ಲಿ ನಗರದ ಕದ್ರಿ ಪಾರ್ಕ್ ಬಳಿ ಇರುವಂತಹ BSNL ಸ್ಟೋರ್ ಯಾರ್ಡ್ನ 2 ಎಕರೆ ಜಾಗ ಮಾರಾಟ ಮಾಡಲು ಉದ್ದೇಶಿಸಿದ್ದು ಅದಕ್ಕಾಗಿ ಬಿಡ್ ಆಹ್ವಾನಿಸಿದೆ. ಬಿಡ್ ಸಲ್ಲಿಕೆಗೆ July 1 ಕೊನೆ ದಿನವಾಗಿದೆ. 8094 ಚದರ ಮೀಟರ್ ವಿಸ್ತೀರ್ಣ ಇರುವಂತಹ ಸ್ಟೋರ್ ಯಾರ್ಡ್ ಜಾಗದ ಮೀಸಲು ಬೆಲೆ 39 ಕೋಟಿ ರೂಪಾಯಿ ಆಗಿದೆ. ಇನ್ನಷ್ಟು ಆಸ್ತಿ ಮಾರಾಟಕ್ಕೆ ಮುಂದಾಗಿರುವಂತಹ BSNL ಸಂಸ್ಥೆ ಎರಡನೇ ಹಂತದಲ್ಲಿ ಬಜಾಲ್ನಲ್ಲಿರುವಂತಹ 30 ಸೆನ್ಸ ವಿಸ್ತೀರ್ಣದ BTS ಸೈಟ್, ಹಾಗೆಯೇ ಕುಂಜತಬೈಲ್ನಲ್ಲಿರುವಂತಹ 20,592 ಚದರ ಮೀಟರ್ ವಿಸ್ತೀರ್ಣದ ಮೈಕ್ರೋವೇವ್ ಸಾಫ್ಟ್ ಕ್ಯಾಟ್ರಸ್ ಜಾಗ, ಕುಂಜತಬೈಲ್ನಲ್ಲಿರುವಂತಹ 20,592 ಚದರ ಮೀಟರ್ ವಿಸ್ತೀರ್ಣದ ಮೈಕ್ರೋವೇವ್ ಸಾಫ್ಟ್ ಕ್ವಾರ್ಟರ್ಸ್ ಜಾಗ, ಬೋಲಾರ ಟೆಲಿಫೋನ್ ಎಕ್ಸ್ಚೇಂಜ್ ಕಂಪೌಂಡ್ 13 ಸೆನ್ಸ್ ಜಾಗ ಮಾರಾಟಕ್ಕೆ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದು BSNL ಕರ್ನಾಟಕ ಸರ್ಕಲ್ನ CGM ಉಜ್ವಲ್ ಗುಲ್ಹಾನೆ ಮಾಹಿತಿಯನ್ನು ನೀಡಿದ್ದಾರೆ. ಕೆಲವೊಂದು ಊರಿನ ಹೆಸರಿನ ಹಿಂದೆ ಆ ಊರಿನ ಇತಿಹಾಸವಿರುತ್ತೆ. ಆ ಊರಿಗೆ ಆ ಹೆಸರು ಬರಲು ಕಾರಣಗಳು ಇರುತ್ತೆ. ಅಂತಹುದೇ ಒಂದು ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಎನ್ನುವಂತಹ ಹೆಸರಿನ ಈ ಊರಿಗೆ ಈ ಹೆಸರು ಬಂದ ಹಿನ್ನೆಲೆ ಕೂಡ ಕೊಂಚ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು, ಇದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ನಡುವೆ ಸಿಗುವಂತಹ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ ಎನ್ನುವಂತಹ ಊರಿನ ಕತೆ. ಈ ಊರಿಗೆ ಬ್ರಿಟಿಷ್ ಕಾಲದ ಇತಿಹಾಸವಿದ್ದು ಬ್ರಿಟಿಷ್ ಕಾಲದ ತಾಲೂಕು ಕೇಂದ್ರವು ಇದಾಗಿತ್ತು. ಆ ಬಳಿಕದ ದಿನದಲ್ಲಿ ಪುತ್ತೂರು ತಾಲೂಕು ಕೇಂದ್ರವಾಗಿ ಬದಲಾಗಿದ್ರೂ ಉಪ್ಪಿನಂಗಡಿಯ ಹಿಂದಿನ ಮಹತ್ವ ಇಂದಿಗೂ ಇದೆ. ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮ ಕ್ಷೇತ್ರವಾದ ಉಪ್ಪಿನಂಗಡಿಯಲ್ಲಿ ಪ್ರಸಿದ್ಧ ಸಹಸ್ರಲಿಂಗೇಶ್ವರ ಕ್ಷೇತ್ರವೂ ಇದೆ. ಮಂಗಳೂರು ಬೆಂಗಳೂರು ಹೆದ್ದಾರಿ ನಿರ್ಮಾಣಕ್ಕೆ ಮೊದಲೇ ಬ್ರಿಟಿಷರಿಗೆ ಹೆಚ್ಚು ಉಪಯೋಗಿಯಾಗಿದ್ದಂತಹ ಉಪ್ಪಿನಂಗಡಿಯಲ್ಲಿ ಬ್ರಿಟಿಷರು ಸಂಪರ್ಕಕ್ಕಾಗಿ ಇಲ್ಲಿ 1935 ಇಲ್ಲಿ ದೊಡ್ಡದಾದ ಕಬ್ಬಿಣದ ಸೇತುವೆಯನ್ನ ಕಟ್ಟಿದ್ರು.
ಮಂಗಳೂರು ಭಾಗದಿಂದ ಇಲ್ಲಿಗೆ ಉಪ್ಪು ಬಂದ್ರೆ ಘಟ್ಟ ಮತ್ತು ಬಯಲು ಪ್ರದೇಶದಿಂದ ಇಲ್ಲಿಗೆ ಭತ್ತ ಬರ್ತಿತ್ತು. ನೇತ್ರಾವತಿ ಮತ್ತು ಕುಮಾರಧಾರ ನದಿಯು ಇಲ್ಲಿ ಜೊತೆಯಾಗಿ ಹರಿಯುತ್ತಿದ್ದು ಆ ಕಾಲದಲ್ಲಿ ರಸ್ತೆಯ ಕಲ್ಪನೆ ಇಲ್ಲದ ಸಮಯದಲ್ಲಿ ನದಿಯಲ್ಲಿ ದೋಣಿಯ ಮೂಲಕವೇ ಇಲ್ಲಿಗೆ ಉಪ್ಪು ಮತ್ತು ಭತ್ತ ಬರ್ತಿತ್ತು. ತಾಲೂಕು ಕೇಂದ್ರವಾಗಿತ್ತು. ನಮಗೆ ಕಾಣುತ್ತದೆ ಇದು ನೇತ್ರಾವತಿ ಕುಮಾರಧಾರ ನದಿ, ಅದು ನೇತ್ರಾವತಿ ನದಿ. ಇದು ಸಂಗಮಗೊಳ್ಳುವಂತ ತಾಣ. ಸನಿಹದಲ್ಲಿ ಒಂದು 10 ಮೀಟರ್ಗಿಂತ ಮುಂದಕ್ಕೆ ಎರಡು ನದಿಗಳು ಕೂಡ ಸಂಗಮಗೊಳ್ತಾ ಇದೆ. ಮೊದಲು ಈ ಸೇತುವೆ ಇಲ್ಲದಿದ್ದಂಥ ಕಾಲಘಟ್ಟದಲ್ಲಿ ಏನು ಮಂಗಳೂರು ಕಡೆಯಿಂದ ಬರುವಂಥ ಉಪ್ಪು ದೋಣಿಯ ಮೂಲಕ ನದಿಯಲ್ಲಿ ಬಂದು ಉಪ್ಪಿನಂಗಡಿಯಲ್ಲಿ ಸಂಗ್ರಹಣೆಗೊಳ್ತಾ ಇತ್ತು. ಘಟ್ಟದಿಂದಂಥ ಬಯಲು ಪ್ರದೇಶದಿಂದ ಬಂದಂಥ ಭತ್ತ ಏನಿದೆ ಅದು ಉಪ್ಪಿನಂಗಡಿಗೆ ಬಂದು ಉಪ್ಪು ಮತ್ತು ಭತ್ತಕ್ಕೆ ವಿನಿಮಯ ಆಗ್ತಾ ಇದ್ದಂಥ ಕಾಲಘಟ್ಟ, ದುಡ್ಡಿನ ಬಳಕೆ ಆಗದಿದ್ದಂಥ ಕಾಲಘಟ್ಟದಲ್ಲಿ. ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಪ್ಪಿನಂಗಡಿ ಅನ್ನುವಂಥದ್ದು ಪ್ರಮುಖವಾದಂಥ ವ್ಯಾಪಾರ ಸ್ಥಳ, ಮತ್ತು ಬ್ರಿಟಿಷರಿಗೂ ಕೂಡ ಉಪ್ಪಿನಂಗಡಿಗೆ ಬಂದರೆ ಅವರಿಗೆ ಒಂದು ಬಂಗ್ಲೆ ಕೂಡ ಇತ್ತು, ಮತ್ತು ಇಲ್ಲಿ ಸಾಹುಕಾರ ಮನೆತನದವರ ಮನೆಯಲ್ಲಿ ಅವರಿಗೆ ವಿಶೇಷವಾದಂಥ ಆತಿಥ್ಯವೂ ಕೂಡ ನೀಡಲಾಗ್ತಾ ಇತ್ತು. ಆ ದೃಷ್ಟಿಯಿಂದ ಅವರು ಉಪ್ಪಿನಂಗಡಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಸಹಜವಾಗಿ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣದ ಪೂರ್ವಕಾಲದಲ್ಲಿ ಕೂಡ ಇಲ್ಲಿ ಸೇತುವೆಯನ್ನು ಅನಿವಾರ್ಯವಾಗಿ ಅವರು ನಿರ್ಮಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾವಾಗ ಉಪ್ಪು ಮತ್ತು ಭತ್ತದ ವಿನಿಮಯ ಆಗ್ತಾ ಇತ್ತು ಅದಕ್ಕಾಗಿ ಉಪ್ಪಿನಂಗಡಿಗೆ ಉಬಾರ್ ಅಂತ ತುಳುವಿನಲ್ಲಿ ಉಪ್ಪು ಬಾರ್ ಉಬಾರ್ ಅನ್ನುವಂಥ, ಮತ್ತು ಘಟ್ಟ ಕನ್ನಡದಲ್ಲಿ ಉಪ್ಪಿನಂಗಡಿ ಅಂದರೆ ಉಪ್ಪು ಸಿಗುವಂಥ ಅಂಗಡಿ ಅನ್ನುವಂಥ ಹಿನ್ನೆಲೆಯಿಂದಲೇ ಉಪ್ಪಿನಂಗಡಿ ಅನ್ನುವಂಥ ಹೆಸರು ಬಂದಿದೆ. ಬ್ರಿಟಿಷರ ಕಾಲದಲ್ಲಿ ಮತ್ತು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇದು ತಾಲೂಕು ಕೇಂದ್ರವಾಗಿದ್ದ ಕಾರಣ ಮತ್ತು ಸಹಜವಾದಂಥ ವ್ಯಾಪಾರ ಕೇಂದ್ರವಾಗಿದ್ದ ಕಾರಣ ಉಪ್ಪಿನಂಗಡಿ ಅವತ್ತಿನ ಕಾಲದಲ್ಲಿ ಮಹತ್ವವನ್ನು ಪಡೆದಂಥ ಪ್ರದೇಶವೂ ಆಗಿತ್ತು. ಬ್ರಿಟಿಷ್ ಕಾಲದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರವೂ ಆಗಿದ್ದಂತಹ ಉಪ್ಪಿನಂಗಡಿಯಲ್ಲಿ ಉಪ್ಪು ಮತ್ತು ಭತ್ತದ ವಿನಿಮಯ ಹೆಚ್ಚಾಗಿ ನಡೆಯುತ್ತಿತ್ತು. ಆ ಕಾರಣಕ್ಕಾಗಿಯೇ ಈ ಊರು ಕ್ರಮೇಣವಾಗಿ ಕನ್ನಡದಲ್ಲಿ ಉಪ್ಪಿನಂಗಡಿ ಎಂದು ಕರೆಯಲ್ಪಟ್ಟರೆ ತುಳು ಭಾಷೆಯಲ್ಲಿ ಈ ಊರನ್ನ ಉಬಾರ್ ಎಂದು ಕರೀತಾರೆ. ತುಳು ಭಾಷೆಯಲ್ಲಿ ಉಪ್ಪು ಮತ್ತು ಭತ್ತವನ್ನ ಬಾರ್ ಎಂದು ಕರೆಯುವ ಕಾರಣ ಉಬಾರ್ ಎನ್ನುವ ಹೆಸರು ತುಳುವಿನಲ್ಲಿದೆ. ಉಪ್ಪನ್ನು ಖರೀದಿಸಲು ಸುತ್ತಮುತ್ತಲಿನ ಗ್ರಾಮದ ಹಾಗೂ ಘಟ್ಟಭಾಗದ ಜನ ಉಪ್ಪಿನಂಗಡಿಗೆ ಬರ್ತಿದ್ರು. ವಸ್ತುಗಳ ವಿನಿಮಯದ ಮೂಲಕ ನಡೆಯುತ್ತಿದ್ದಂತಹ ಆ ಕಾಲದ ವ್ಯಾಪಾರದಂತೆ ಉಪ್ಪನ್ನು ಪಡೆಯುವ ಜನ ಉಪ್ಪಿಗೆ ಪ್ರತಿಯಾಗಿ ತಾವು ಬೆಳೆದಂತಹ ಭತ್ತವನ್ನ ವಿನಿಮಯ ಮಾಡಿಕೊಳ್ತಿದ್ರು. ಇದೇ ಕಾರಣಕ್ಕೆ ಉಪ್ಪು ಹಾಗೂ ಭತ್ತದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಕಾರಣ ಉಪ್ಪಿನಂಗಡಿ ಎನ್ನುವ ಹೆಸರು ಈ ಊರಿಗೆ ಶಾಶ್ವತವಾಗಿ ಬಂದಿದೆ. ಉಪ್ಪಿನಂಗಡಿ ಬ್ರಿಟಿಷರಿಗೂ ಅತ್ಯಂತ ಪ್ರಮುಖ ಕೇಂದ್ರವಾಗಿದ್ದ ಕಾರಣ ಉಪ್ಪಿನಂಗಡಿಯಲ್ಲಿ ಆ ಕಾಲದಲ್ಲಿ ಬ್ರಿಟಿಷ್ ಬಂಗಲೆಯನ್ನ ಕಟ್ಟಿದ್ರು. ಅಲ್ಲದೆ ಇಲ್ಲಿನ ಸಾಹುಕಾರ ಮನೆತನದೊಂದಿಗೆ ಬ್ರಿಟಿಷರು ಉತ್ತಮ ಬಾಂಧವ್ಯ ಹೊಂದಿದ ಕಾರಣ ಉಪ್ಪಿನಂಗಡಿಗೆ ಬರುವ ಬ್ರಿಟಿಷರಿಗೆ ಸಾಹುಕಾರ ಮನೆಯವರು ಆತಿಥ್ಯದ ವ್ಯವಸ್ಥೆಯನ್ನ ಆ ಕಾಲದಲ್ಲಿ ಮಾಡ್ತಿದ್ರು. ಉಪ್ಪಿನಂಗಡಿ, ಉಪ್ಪಿನಂಗಡಿಗೆ ಇನ್ನೊಂದು ಹೆಸರು ಉಬಾರ್ ಅಂತೇಳಿ. ಕನ್ನಡದಲ್ಲಿ ಉಪ್ಪಿನಂಗಡಿ ಅಂತ ಹೇಳ್ತಾರೆ, ತುಳುವಿನಲ್ಲಿ ಉಬಾರ್ ಅಂತ ಹೇಳ್ತಾರೆ. ಈ ಉಬಾರ ಅನ್ನೋ ಹೆಸರು ಯಾಕೆ ಬಂತು ಅಂತಂದ್ರೆ, ಉಪ್ಪಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರು ಕಡೆಯಿಂದ ದೋಣಿಯಲ್ಲಿ ಉಪ್ಪು ಬರ್ತಾ ಇತ್ತು ಉಪ್ಪಿನಂಗಡಿಗೆ. ಈ ಕಡೆ ಘಟ್ಟದ ಮೇಲಿಂದ ನಮ್ಮ ಸಿಸಿಲ ಭೈರಾಪುರದಲ್ಲಿ ರಸ್ತೆ ಇತ್ತು, ರಾಷ್ಟ್ರೀಯ ಹೆದ್ದಾರಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಆ ಭೈರಾಪುರ ರಸ್ತೆಯಲ್ಲಿ ಎತ್ತಿನ ಗಾಡಿಯ ಮೂಲಕ ಘಟ್ಟದ ಮೇಲಿಂದ ಭತ್ತ ಬರ್ತಾ ಇತ್ತು. ಭತ್ತಕ್ಕೆ ತುಳುವಿನಲ್ಲಿ ಬಾರ್ ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಉಪ್ಪು ಮತ್ತು ಬಾರ್, ಹಾಗಾಗಿ ಅದು ಉಬಾರ್ ಅಂತೇಳಿ ಆಯ್ತು. ಘಟ್ಟದವರು ಉಪ್ಪಿನಂಗಡಿಯ ಉಪ್ಪಿನ ಉಪ್ಪು ಸಿಗುವ ಊರಾಗಿರೋದು ಉಪ್ಪಿನಂಗಡಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಈ ಕಡೆಯವರು ಆ ಕಡೆಯಿಂದ ಬಂದ ಉಪ್ಪು ಬಾರು ಭತ್ತ ಬರುವ ಸಲುವಾಗಿ ಉಬಾರ್ ಅಂತ ಹೇಳಿದ್ರು. ಈ ರೀತಿಯಾಗಿ ಉಪ್ಪಿನಂಗಡಿಗೆ ಇನ್ನೊಂದು ಹೆಸರು ಉಬಾರ್ ಅಂತ ಬಂದದ್ದು. ಉಪ್ಪಿನಂಗಡಿ ತಾಲೂಕು ಕೇಂದ್ರ ಆಗಿತ್ತು ಹಿಂದೆ. ಬಹಳಷ್ಟು 1902 ತನಕ ಉಪ್ಪಿನಂಗಡಿ ಪೂರ್ಣ ಪ್ರಮಾಣದ ಒಂದು ರೀತಿಯಲ್ಲಿ ಒಂದು ತಾಲೂಕು ಕೇಂದ್ರ ಆಗಿತ್ತು. ಸಬ್ ರಿಜಿಸ್ಟ್ರ್ ಆಫೀಸ್ ಇತ್ತು, ಅದು ಕ್ರಮೇಣ ಪುತ್ತೂರಿಗೆ ಶಿಫ್ಟ್ ಆಯಿತು. ಯಾಕೆಂತಂದ್ರೆ ಇಲ್ಲಿ ನೆರೆ ಪೀಡಿತ ಪ್ರದೇಶ ಉಪ್ಪಿನಂಗಡಿ, ಎರಡು ನದಿ ಹರಿಯುವಂತ ನೆರೆ ಪೀಡಿತ. ಹಾಗಾಗಿ ಉಪ್ಪಿನಂಗಡಿ ಯಾವ ಮಳೆಗಾಲದಲ್ಲಿ ಆವಾಗ ನೆರೆ ಬರೋದು, ಅರ್ಧ ಮುಳುಗುದು, ಈ ರೀತಿಯಾಗಿತ್ತು. ಆದ ಕಾರಣ ಪುತ್ತೂರು ತಾಲೂಕನ್ನು, ಉಪ್ಪಿನಂಗಡಿ ತಾಲೂಕನ್ನು ಪುತ್ತೂರಾಗಿ ಪರಿವರ್ತಿಸಲಿಕ್ಕೆ ಪ್ರಯತ್ನಗಳಾಗ್ತಾ ಇತ್ತು. ಹೀಗಿರುವಾಗ ಕ್ರಮೇಣ 1923 ಬೃಹತ್ ಭಾರಿ ನೆರೆ ಬಂತು. ಮಹಾಮಾರಿ ನೆರೆ ಅಂತ ಹೇಳ್ತಾ ಇದ್ರಂತ ಆ ನೆರೆಯನ್ನು ಅವತ್ತಿನ ನಮ್ಮ ತಾತ ಅಜ್ಜನವರೆಲ್ಲ. ಹೇಗಾಗಿತ್ತಂತಂದ್ರೆ ಉಪ್ಪಿನಂಗಡಿಯೇ ಅರ್ಧ ಕೊಚ್ಚಿಕೊಂಡೋಗಿತ್ತು. ಉಪ್ಪಿನಂಗಡಿ ದೇವಸ್ಥಾನ ರಥ ಸಮೇತ ನದಿಯ ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ಹೀಗಾಗಿ ಅದೊಂದು ಪೂರ್ಣ ಪ್ರಮಾಣದ ನೆರೆ ಪೀಡಿತ ಪ್ರದೇಶ ಉಪ್ಪಿನಂಗಡಿ ಅಂತ ಆದ ಕಾರಣ ತಾಲೂಕನ್ನು ಸಂಪೂರ್ಣವಾಗಿ 1923
ಪುತ್ತೂರಿಗೆ ಶಿಫ್ಟ್ ಆಯಿತು. ಈ ರೀತಿಯಾಗಿ ಉಪ್ಪಿನಂಗಡಿ ಅಂತ ಹೆಸರಿರುವಂತದ್ದು ಮತ್ತು ಉಬಾರ್ ಅಂತ ಕರೆಯುವಂಥ ಉಪ್ಪಿನಂಗಡಿ ಮತ್ತು ಉಬಾರ್. ಇಂದಿಗೂ ಪುತ್ತೂರನ್ನ ಹೊರತುಪಡಿಸಿದ್ರೆ ಉಪ್ಪಿನಂಗಡಿ ಪೇಟೆಯೇ ಅತ್ಯಂತ ಹೆಚ್ಚು ವಹಿವಾಟು ನಡೆಸುವ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಚಲನೆಯ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಒಂದು ವಿಭಿನ್ನ ಹೆಸರು ಅಗರಿ ಎಂಟರ್ಪ್ರೈಸಸ್. ನಮ್ಮಲ್ಲಿ ವಿಭಿನ್ನ ಶೈಲಿಯ ಫರ್ನಿಚರ್ಸ್, ಅಡುಗೆ ಮನೆ ಸಲಕರಣೆಗಳು, ವಿವಿಧ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಡಿವಿಡಿ ಮುಂತಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಮಿತ ದರದಲ್ಲಿ ಲಭ್ಯ. ನಿಮ್ಮ ಸೌಲಭ್ಯಕ್ಕೆ ತಕ್ಕಂತೆ ಕಾಂಬಿ ಆಫರ್ಸ್, ಎಕ್ಸ್ಚೇಂಜ್ ಆಫರ್, ಹಣಕಾಸಿನ ವ್ಯವಸ್ಥೆ ಹಾಗೂ ನಿಮ್ಮ ಮನೆಗೆ ಉಚಿತ ಡೆಲಿವರಿ ಇದು ಅಗರಿಯಲ್ಲಿ ಮಾತ್ರ. ಅಗರಿ ಎಂಟರ್ಪ್ರೈಸಸ್ನಲ್ಲಿ ರೇಟ್ ನಿಮ್ಮದು, ಆಫರ್ ನಮ್ಮದು. ಉಭಯ ಜಿಲ್ಲೆಗಳಲ್ಲಿ ಉನ್ನತ ಕಂಪನಿಗಳ ಉತ್ಕೃಷ್ಟ ಉತ್ಪಾದನೆಗಳು ಊಹಿಸಲು ಅಸಾಧ್ಯ ಬೆಲೆಗಳಲ್ಲಿ ಅದು ಅಗರಿಯಲ್ಲೇ. ನಿಮ್ಮ ಸಮೀಪದ ಅಗರಿ ಎಂಟರ್ಪ್ರೈಸಸ್ ಮಳಿಗೆಗೆ ಇಂದೇ ಭೇಟಿ ಕೊಡಿ. ಹೊಸಬಿತ್ತಿಲ್ ಸುರತ್ಕಲ್, ಆಪೋಸಿಟ್ ಗೋವಿಂದಾಸ್ ಕಾಲೇಜ್, ಸುರತ್ಕಲ್ ಬಿಹೈಂಡ್ ಬಸ್ ಸ್ಟ್ಯಾಂಡ್ ನೋಡಬಿದ್ರೆ. ಶಿಫ್ಲಿಕೆರೆ ತೆಂಕ ಎಡಪದವು ಬನ್ನಿ, ಅಗರಿಯ ಹಬ್ಬ ಹಬ್ಬಗಳ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಅಗರಿ ಎಂಟರ್ಪ್ರೈಸಸ್. ಕಂಕನಾಡಿಯಲ್ಲಿ ಪ್ರಾರಂಭ ಆಗಿರುವಂತಹ ಶ್ಯಾಮ್ ಇನ್ಸ್ಟಿಟ್ಯೂಟ್ ನ ಇಂಟೀರಿಯರ್ ನ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಮಂಗಳೂರಿನಲ್ಲಿ ಹೊಸದಾಗಿ ಪ್ರಾರಂಭ ಆಗಿರುವಂತಹ ಶ್ಯಾಮ್ ಇನ್ಸ್ಟಿಟ್ಯೂಟ್ ಏವಿಯೇಷನ್ ಗೆ ಸಂಬಂಧಪಟ್ಟಂತ ಎಲ್ಲ ಕೋರ್ಸ್ ಗಳನ್ನ, ಅದರ ಜೊತೆಗೆ ಇನ್ನಷ್ಟು ಹೊಸ ಹೊಸ ಕೋರ್ಸ್ ಗಳನ್ನ ನಮ್ಮ ಮಂಗಳೂರಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದೆ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ಎಲ್ಲಾ ಶಾಲೆಯ ಶಾಲಾ ಸಮವಸ್ತ್ರ ನಿರ್ದಿಷ್ಟ ಶೇಡ್ನೊಂದಿಗೆ ನಮ್ಮಲ್ಲಿ ಲಭ್ಯ. ಶಾಲಾ ಮಕ್ಕಳಿಗಾಗಿ ಸಾಕ್ಸ್, ಟೈ, ಸ್ಕೂಲ್ ಬ್ಯಾಗ್, ರೈನ್ ಕೋಟ್, ಅಂಬ್ರೆಲಾ, ಬೆಲ್ಟ್, ವಾಟರ್ ಬ್ಯಾಗ್, ಟಿಫಿನ್ ಬ್ಯಾಗ್, ಪೆನ್ಸಿಲ್ ಬ್ಯಾಗ್ ಇತ್ಯಾದಿಗಳ ಬೃಹತ್ ಸಂಗ್ರಹ ಸೌರಾಷ್ಟ್ರ ಕ್ಲೋತ್ ಸ್ಟೋರ್ಸ್ ನಲ್ಲಿದೆ. ಯೋಗ್ಯ ಬೆಲೆ, ಗುಣಮಟ್ಟದ ಉತ್ಪನ್ನಗಳು ಹಾಗೂ ವಿಶ್ವಸನೀಯ ಸೇವೆಗಾಗಿ ಇಂದೇ ಭೇಟಿ ನೀಡಿ. ಸೌರಾಷ್ಟ್ರ ಕ್ಲೋತ್ ಸ್ಟೋರ್, ಸೌರಾಷ್ಟ್ರ ಯೂನಿಫಾರ್ಮ್ಸ್, ಚಿರುಂಬಾ ಟವರ್ಸ್, ಮಾರ್ಕೆಟ್ ರೋಡ್, ಮ್ಯಾಂಗ್ಳೂರ್. ಕಾಂಟ್ಯಾಕ್ಟ್ 8050042910. For all the gold lovers and ones interested in variety of gold patterns and designs, witness the huge diversity of gold designs and diamonds only at Super Gold and Diamonds. To make your events much more magnificent with classic gold jewelry, visit Super Gold and Diamonds at Unity Valley Center, NH66, Kallapur, Mangaluru. For further details, contact 082-4426-7733 or 8951-287733. ಬಲ ಬಲ ಯಾವ ಲೇಟ್ ಅಲ್ಲಿ ಹೋಯ್ ಈ ಫರ್ನಿಚರ್ ಹಿಂಗ್ ಮಸ್ತ್ ಇಷ್ಟ ನಿಲ್ಲಡ ಬತ್ತಂ ಪೋಯ್ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಳ ಕುಲ್ಲರ್ನ ಬಿಡ್ಸೋದ ಇಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲ ಮಾತಾಡಲು ವೀಕೆದ ಫರ್ನಿಚರ್ ಉಂಡು ಈ ರಿಂಗ ದಾಲ್ ತೆತ್ಕೋರ್ಬಿ ನೆಂಜಿ ಪೋಲೆ ಇರ್ ಬೇಬಿ ವೀಕೆ Hmm.
MAPS College, mapping students in commerce education. Admissions open for 2023-2024. Courses offered: PU Commerce, PU Commerce with coaching for CACS, BCom day evening, BCom plus industry integrated, BCA plus industry integrated. MAPS College, Buns Hostel, Kadri, Mangaluru. Contact 8904-364-762. Kavita Agencies, authorized distributor for Zeal Rainwear and Real Rainwear, Wildcraft, American Tourister, Chameleon, Mike Bags. All branded raincoats available here. Wholesale dealers on raincoats, school bags, college bag, travel bags, vanity bags, belts, caps, purse, rubber sheets and rolls. Sony Umbrella Mart, quality goods, 100% nylon fabric. Authorized distributor for Unhappy Umbrella, National Umbrella, Poppy. Manufacturers of Sony Umbrella. Kavita Agencies, Sony Umbrella Mart, first floor, Elite Commercial Complex, behind Lady Goshen Hospital, BB Alabi Road, Mangalore. For more details, you can contact to our mobile phone 934-2786-848 or call to our office 0824-2422-572 or 0824-4282-572. ಪಟಾಕಿ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ದೀಪಾವಳಿ ಜಾತ್ರೆ ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ. ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಳಿಗೆ ಕುಂಚತ್ತೂರು ಜಂಕ್ಷನ್ ನಲ್ಲಿ ಕುಂಚತ್ತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಿದ್ರೆ ಇನ್ಯಾಕ್ ತಡ ಅಲ್ವಾ? ನೀವು ಕೂಡ ಊರ ಪಟಾಕಿಗಳು, ಗರ್ನಲ್, ಮಾಲೆ ಪಟಾಕಿಯನ್ನ ಹಾಗೇನೆ ನೂರಕ್ಕಿಂತಲೂ ಹೆಚ್ಚಿನ ವಿವಿಧ ರೀತಿಯ ಪಟಾಕಿಗಳನ್ನ ಪಡಿಬೇಕೆ? ಖಂಡಿತ. ಅದರ ಜೊತೆಗೆ 50% ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ. ಇನ್ನು ಕುಂಚತ್ತೂರಿನಿಂದ 25 ಕಿಲೋಮೀಟರ್ ನ ಒಳಗೆ ಬಸ್ಸಿನಲ್ಲಿ ಬಂದು 1000ಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ. ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರ್ತದೆ. ಹಾಗೇನೆ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವವರು ದೀಪಾವಳಿಗೆ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ, ಬಾಕಿ ಉಳಿದ ಪಟಾಕಿಗಳಿಗೆ 30% ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ. ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ 6 ವಿಧದ ಕೌಂಟರ್ಗಳು ಕೂಡ ಲಭ್ಯವಿದೆ. ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ? ಹಾಗಿದ್ರೆ ಕುಂಚತ್ತೂರು ಜಂಕ್ಷನ್ಗೆ ಇಂದೇ ಭೇಟಿ ಕೊಡಿ. ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9446334335. ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜಿವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವು ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ ಎಂಪಿ ಸಿಲ್ಕ್ ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ವಿರಾಮದ ಬಳಿಕ ಚೆನ್ನೈ ಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಅನಾರೋಗ್ಯದಿಂದ ಬಳಲುತ್ತಿರುವಂತಹ ತಾಯಿಯ ಆರೋಗ್ಯ ವಿಚಾರಿಸದೆ ನಿರಾಕರಿಸಿ ಊರು ಬಿಟ್ಟಿರುವಂತಹ ಮಗನ ಆಗಮನದ ನಿರೀಕ್ಷೆಯಲ್ಲಿ ಕಾಯುತ್ತಿರುವಂತಹ ತಾಯಿ ಉಸಿರು ಬಿಗಿ ಹಿಡಿದು ಮಗನಿಗಾಗಿ ಕಾಯುತ್ತಿದ್ದಾರೆ.
ಮಂಗಳೂರಿನ ತೊಕ್ಕೊಟ್ಟು ಮೂಲದ ಶ್ಯಾಮ್ ಎಂಬ ವ್ಯಕ್ತಿ ಕಳೆದ 2 ತಿಂಗಳಿನಿಂದ ಕಾಣೆಯಾಗಿದ್ದು ಮಗನಿಗಾಗಿ ತಾಯಿ ಉಸಿರನ್ನ ಬಿಗಿ ಹಿಡಿದು ಕಾಯುತ್ತಿದ್ದಾರೆ. ಉಸಿರು ಹೋಗುವ ಕೊನೆಗಾಲದಲ್ಲಿ ಮಗನ ಮಮತೆ ಅತ್ಯವಶ್ಯಕ. ಆದ್ರೆ ನೀನು ತಾಯಿಯನ್ನ ಬಿಟ್ಟು ಹೋಗಿದ್ದೀಯಾ, ದಯಮಾಡಿ ವಾಪಸ ಬಂದು ಅಮ್ಮನನ್ನ ಸಂತೈಸು ಎಂದು ಪತ್ನಿ ಮಕ್ಕಳು ಕುಟುಂಬಸ್ಥರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ವ್ಯಕ್ತಿ ಯಾರಿಗಾದರೂ ಕಂಡು ಬಂದಲ್ಲಿ ದೂರವಾಣಿಗೆ ಸಂಪರ್ಕಿಸಬೇಕಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ. 7619-51-38-06. ಟಿಪ್ಪರ್ ಹಾಗೂ ಸ್ಕೂಟರ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಪಾವೂರು ಮಲಾರು ಅಕ್ಷರನಗರ ನಿವಾಸಿ ವಿಶ್ವನಾಥ ಆಚಾರ್ಯ ಎಂಬುವರ ಪುತ್ರ ಗಣೇಶ ಆಚಾರ್ಯ 27 ವರ್ಷದವರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಮೃತ ಯುವಕ ಪಾವೂರು ಮಲಾರು ಅಕ್ಷರನಗರ ನಿವಾಸಿ ವಿಶ್ವನಾಥ ಆಚಾರ್ಯ ಎಂಬುವರ ಪುತ್ರ ಗಣೇಶ ಆಚಾರ್ಯ ಎಂದು ತಿಳಿದು ಬಂದಿದೆ. ಜೂನ್ 28ರಂದು ಗಣೇಶ್ ಅವರು ಪಾವೂರು ಹರಿಕಲ ಕಡೆಯಿಂದ ಕೊನಾಜೆ ಕಡೆಗೆ ತೆರಳುವ ವೇಳೆ ಬೆಳಿಗ್ಗೆ ಹರಿಕಲ ಗ್ರಾಮ ಪಂಚಾಯತ್ ಕಚೇರಿಯ ಎದುರುಗಡೆ ಅಪಘಾತ ಸಂಭವಿಸಿತ್ತು. ಟಿಪ್ಪರ್ ವಾಹನ ಚಾಲಕನ ದುಡುಕುತನ ಹಾಗೂ ನಿರ್ಲಕ್ಷ್ಯತನದ ಚಾಲನೆ ನಡೆಸಿ ಹಠಾತ್ ಬ್ರೇಕ್ ಹಾಕಿದ ಪರಿಣಾಮ ಹಿಂಬದಿಯಲ್ಲಿದ್ದಂತಹ ಸ್ಕೂಟರ್ ಡಿಕ್ಕಿ ಹೊಡೆದು ಸ್ಕೂಟರ್ ಸಮೇತ ಸವಾರ ರಸ್ತೆಗೆ ಸೇಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿದ್ರು. ಈ ಕುರಿತು ಟಿಪ್ಪರ್ ಲಾರಿ ಚಾಲಕನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದಂತಹ ಪತ್ರಿಕಾ ದಿನಾಚರಣೆ ಅತ್ಯಂತ ಅಭೂತಪೂರ್ವ ಸನ್ನಿವೇಶವೊಂದಕ್ಕೆ ಸಾಕ್ಷಿಯಾಗಿ 94 ವರ್ಷ ಪ್ರಾಯದ ಹಿರಿಯ ಪತ್ರಿಕಾ ವಿತರಕರೊಬ್ಬರು ಈ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ನಗರದ ಕಂಕನಾಡಿ ಬಳಿ ಕಳೆದ 70 ವರ್ಷಗಳಿಂದ ಪತ್ರಿಕಾ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದ ಹಿರಿಯರಾದ ತಾರನಾಥ್ ಕಾಮತ್ಗೆ ಅರ್ಹವಾಗಿಯೇ ಸನ್ಮಾನ ನಡೆಯಿತು. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕಲಿಕೆಯೊಂದಿಗೆ ವಿದ್ಯಾರ್ಥಿಗಳು ಕೌಶಲ್ಯವನ್ನ ಹಾಗೂ ಮೌಲ್ಯವನ್ನ ಅಳವಡಿಸಿಕೊಳ್ಬೇಕು. ಸಾಮಾಜಿಕ ವ್ಯವಸ್ಥೆ, ವಾಣಿಜ್ಯ ಮತ್ತು ನಗರೀಕರಣವು ಬೆಳೆಯುತ್ತಾ ಹೋದಂತೆ ವಾಣಿಜ್ಯದಲ್ಲಿ ವಿಪುಲವಾದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತಿವೆ. ಆದ್ರಿಂದ ವಿದ್ಯಾರ್ಥಿಗಳು ಜ್ಞಾನ ಮತ್ತು ಕೌಶಲ್ಯದತ್ತ ಹೆಚ್ಚು ಗಮನ ಹರಿಸಬೇಕು ಎಂದು ಕೆನರಾ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಅಧ್ಯಕ್ಷರಾದ ಅನಂತೇಶ ಜಿ ಪ್ರಭು ಅವರು ಹೇಳಿದ್ರು. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದ ವಾಣಿಜ್ಯ ವಿಭಾಗವು ಆಯೋಜಿಸಿರುವಂತಹ ವಾಣಿಜ್ಯ ಸಂಘದ ಸಮಾರೋಪ ಹಾಗೂ ಅಂತಿಮ ಎಂಕಾಂ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಅವಿಸ್ಮೃತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಳುಗು ಸೇತುವೆ ಎಂದೇ ಖ್ಯಾತಿ ಪಡೆದಂತಹ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಚೆಲ್ಲಿಯಡ್ಕ ಸೇತುವೆ ಈ ಬಾರಿಯ ಮೊದಲ ಮಲೆಗೆ ಮುಳುಗಡೆಗೊಂಡಿದೆ. ಪುತ್ತೂರಿನಿಂದ ಪರ್ಲಡ್ಕ ಮೂಲಕ ಪಾನಾಜೆ ಮತ್ತು ಕೇರಳ ರಾಜ್ಯವನ್ನು ಸಂಪರ್ಕಿಸುವಂತಹ ರಸ್ತೆಯ ಮಧ್ಯೆ ಬರುವಂತಹ ಈ ಸೇತುವೆಯಲ್ಲಿ ವಾಹನ ಸಂಚಾರವನ್ನ ನಿಷೇಧಿಸಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಸೇತುವೆಯ 2 ಭಾಗದಲ್ಲಿ ಬಿರುಕು ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ನಿರ್ಧಾರವನ್ನ ಕೈಗೊಂಡಿದೆ. ಪುತ್ತೂರು ಮತ್ತು ಕೇರಳ ರಾಜ್ಯದ ಪೆರ್ಲವನ್ನ ಸಂಪರ್ಕಿಸುವಂತಹ ಅಂತಾರಾಜ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ರಸ್ತೆಯ ಚೆಲ್ಲಿಯಡ್ಕದಲ್ಲಿ ನಿರ್ಮಾಣಗೊಂಡಂತಹ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ನಿಷೇಧಿಸಲಾಗಿದೆ. ಪ್ರತಿ ಮಳೆಗಾಲದಲ್ಲಿ ಈ ಸೇತುವೆ ಮುಳುಗಡೆಯಾಗುವ ಕಾರಣಕ್ಕಾಗಿ ಈ ಸೇತುವೆ ಮುಳುಗು ಸೇತುವೆ ಎಂದೇ ಹೆಸರುವಾಸಿಯಾಗಿದೆ. ಸುಮಾರು 50 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂತಹ ಈ ಸೇತುವೆ ಇದೀಗ ತೀರಾ ಅಪಾಯಕಾರಿ ಸೇತುವೆಯಾಗಿಯೂ ಬದಲಾಗಿದೆ. ಸೇತುವೆಯ 2 ತುದಿಗಳಲ್ಲಿ ಬಿರುಕು ಬಿಟ್ಟಿದ್ದು ಈ ಸೇತುವೆಯಲ್ಲಿ ವಾಹನ ಸಂಚಾರ ಅಪಾಯಕಾರಿ ಎನ್ನುವ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ಸೇತುವೆಯಲ್ಲಿ ವಾಹನ ಸಂಚಾರವನ್ನ ನಿಷೇಧಗೊಳಿಸಿದೆ. ತಮ್ಮ ದೈನಂದಿನ ಚಟುವಟಿಕೆಗಳಿಗಾಗಿ ಈ ಭಾಗದ ಜನ ಇದೇ ರಸ್ತೆಯ ಮೂಲಕ ಪುತ್ತೂರು ಹಾಗೂ ಇತರ ಭಾಗಗಳಿಗೆ ಸಂಪರ್ಕಿಸುತ್ತಿದ್ದು ಇದೀಗ ಈ ಸೇತುವೆಯಲ್ಲಿ ವಾಹನ ಸಂಚಾರ ನಿಷೇಧ ಹೇರಿರುವುದು ಸ್ಥಳೀಯರ ನಿರಾಶೆಗೂ ಕಾರಣವಾಗಿದೆ. ಕಳೆದ 20 ವರ್ಷಗಳಿಂದ ಈ ಭಾಗದ ಜನ ಸೇತುವೆಯನ್ನ ಅಭಿವೃದ್ಧಿಪಡಿಸಬೇಕು ಎನ್ನುವ ಮನವಿಯನ್ನ ನೀಡುತ್ತಲೇ ಇದ್ದಾರೆ. ಈವರೆಗೂ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾತ್ರ ಈ ಸೇತುವೆ ಕಂಡಿಲ್ಲ. ಪ್ರತಿ ಬಾರಿ ಮನವಿ ನೀಡಿದಾಗಲೂ ಕೇವಲ ಭರವಸೆ ಮಾತ್ರ ದೊರಕಿದ್ದು ಪರಿಹಾರ ಮಾತ್ರ ಇಲ್ಲಿ ಮರೀಚಿಕೆಯಾಗಿಯೇ ಆಗಿದೆ. ಈ ಬಾರಿ ನೂತನ ಶಾಸಕ 1 ವರ್ಷದ ಹಿಂದೆಯೇ ಈ ಸೇತುವೆಗೆ ಭೇಟಿ ನೀಡಿ 3 ಕೋಟಿ ರೂಪಾಯಿಗಳನ್ನ ಹೊಸ ಸೇತುವೆ ನಿರ್ಮಾಣಕ್ಕಾಗಿ ಬಿಡುಗಡೆ ಮಾಡುವುದಾಗಿ ಘೋಷಿಸಿದ್ದಾರೆ. ಆದ್ರೆ ಇದುವರೆಗೂ ಇಲ್ಲಿ ಯಾವುದೇ ಕಾಮಗಾರಿಗಳು ನಡೆದಿಲ್ಲ. ಇನ್ನು ಪುತ್ತೂರಿನಲ್ಲಿ ರಾಮ್ ಭಟ್ ಶಾಸಕರಾಗಿದ್ದ ಸಂದರ್ಭದಿಂದ ಈವರೆಗೂ ಈ ಭಾಗದ ಜನ ಸೇತುವೆಯನ್ನ ಅಭಿವೃದ್ಧಿಪಡಿಸುವಂತೆ ನಿರಂತರವಾಗಿ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಆದ್ರೆ ಪ್ರತಿ ಬಾರಿಯೂ ಸೇತುವೆಯ ಅಭಿವೃದ್ಧಿಯ ಭರವಸೆಯನ್ನ ನೀಡಿದ್ದಲ್ಲದೆ ಯಾರೂ ಈ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಲ್ಲ. ಈ ನಿರ್ಲಕ್ಷ್ಯದಿಂದಾಗಿ ಇದೀಗ ಸೇತುವೆಯಲ್ಲಿ ವಾಹನ ಸಂಚಾರವೇ ನಿಷೇಧವಾಗುವ ಸ್ಥಿತಿ ಬಂದೊದಗಿದೆ. ಪ್ರಯಾಣಿಕರ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ನಿರ್ಧಾರಕ್ಕೆ ಬಂದಿದ್ದು
ಇದೇ ರಸ್ತೆಯನ್ನ ಪ್ರತಿನಿತ್ಯ ಅವಲಂಬಿಸುತ್ತಿದ್ದಂತಹ ಜನ ಇದೀಗ ಪುತ್ತೂರಿನಿಂದ ಸಂಟ್ಯಾರು ಮೂಲಕ ತಮ್ಮ ಊರುಗಳನ್ನು ಸಂಪರ್ಕಿಸಬೇಕಾದ ಅನಿವಾರ್ಯತೆ ಇದೆ. ಚೆಲ್ಲಿಡ್ಕ ಮುಳುಗು ಸೇತುವೆಯಿಂದ ಪ್ರಖ್ಯಾತಿಯ ಪಡೆದಿರುವಂತಹ ಚೆಲ್ಲಿಡ್ಕ ಮುಳುಗು ಸೇತುವೆ ಈ ಸಲ ಕೂಡ ಮುಳುಗಿದೆ. ಅದಕ್ಕೆ ಮುಖ್ಯ ಯಾಕಂದರೆ ಪ್ರತಿ ವರ್ಷ ಕೂಡ ನಾವು ನಾಗರಿಕರು ಬಹಳ ಮುಳುಗು ಸೇತುವೆ ಬಗ್ಗೆ ನಾವು ಸ್ವರವನ್ನು ಎತ್ತಾ ಇದ್ದೇವೆ. ಆದರೆ ಒಂದು ವರ್ಗ ಒಂದು ಲಿಂಕ್ ರೋಡ್ ಆಗಿ ಪರಿವರ್ತನೆಗೊಂಡಿದೆ ಅದೊಂದು. ಆದ್ದರಿಂದ ಚೆಲ್ಲಿಡ್ಕ ಸೇತುವೆ ಮುಳುಗುವ ಸೇತುವೆಯನ್ನು ಒಂದು ಪರ್ಮನೆಂಟಾಗಿ ಮಾಡಬೇಕೆನ್ನುವ ಒಂದು ಇರಾದೆ ಎಲ್ಲ ನಮ್ಮ ಗ್ರಾಮಸ್ಥರದು. ನಾನು ಶ್ರೀ ವಿಷ್ಣು ಯುವಕ ಮಂಡಲ ಸ್ಥಾಪಕ ಅಧ್ಯಕ್ಷರಾಗಿ ನಮ್ಮಲ್ಲಿ ಮನವಿ ಮಾಡ್ತಿದ್ದೇವೆ. ಮೊದಲಿಂದ ಕೂಡ ಶ್ರೀ ರಾಮಭಟ್ರು ನಮ್ಮ ಎಮ್ ಎಲ್ ಎ ಆಗಿರುವಾಗ ಅರ್ಜಿ ಹಾಕಿದ ಒಂದು ಇತಿಹಾಸ ಇದೆ. ಆಮೇಲೆ ಡಿ ವಿ ಸದಾನಂದ ಗೌಡರು ಒಂದು ಬಂದಾಗ ಇತಿಹಾಸ ಇದೆ. ಆನಂತರ ಶಕುಂತಲಾ ಶೆಟ್ಟಿಯವರು ಒಂದು ಕಾಂಗ್ರೆಸ್ ಪರ ಬಿಜೆಪಿಯಲ್ಲಿರುವಾಗ ಒಂದು ಅರ್ಜಿ ಹಾಕಿದ ಕೂಡ ಅದರಲ್ಲಿ ನಮಗೆ ಪರಿಹಾರ ಸಿಗಲಿಲ್ಲ. ಆನಂತರ ಮತ್ತೊಮ್ಮೆ ನಮ್ಮ ಮಲ್ಲಿಕಾ ಪ್ರಸಾದ್ ಬಂದರೂ ಕೂಡ ನಮಗೆ ಪರಿಹಾರ ಸಿಗಲಿಲ್ಲ. ನಂತರ ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ಬಂದಾಗ ಒಂದು ಮೇಲ್ದರ್ಜೆಗೆ ಏರಿಸುವಲ್ಲಿ ಪ್ರಯತ್ನ ಪಟ್ಟರು ಕೂಡ ನಮಗೆ ಸರಿಯಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ. ಆದರೂ ಈಗ ಕಳೆದ ಮಠಂದೂರವರ ಪ್ರಯತ್ನದಲ್ಲಿ ಕೂಡ ಆಗಲಿಲ್ಲ. ಆದರೆ ಈ ಸಲ ನಾವು ಅಶೋಕ್ ಕುಮಾರಯ್ಯವರ ಮುಖಾಂತರವಾಗಿ ನಾವು ಚೆಲ್ಲಿಡ್ಕ ಸೇತುವೆ ಮುಳುಗಿದೆ ಎನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರನ್ನು ಸ್ಥಳೀಯವಾಗಿ ಅಲ್ಲಿ ನಾವು ಒಂದು ಪರಿಶೀಲನೆಗೆ ಕರೆದಾಗ ಅವರು ಪಿ ಡಬ್ಲ್ಯೂ ಡಿ ಮತ್ತು ಇಲಾಖೆಯಿಂದಾಗಿ 3 ಕೋಟಿಯನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಇದೀಗ ಅದು 3 ಕೋಟಿ ಪ್ರಯತ್ನ ಆಗಿದೆ. ಆ ಕಾರಣದಿಂದ ಒಂದು ವರ್ಷದೊಳಗೆ ಚೆಲ್ಲಿಡ್ಕ ಸೇತುವೆ ಒಂದು ಮುಳುಗು ಸೇತುವೆಯನ್ನು ಪರ್ಮನೆಂಟ್ ಆಗಿ ಒಂದು ನಮಗೆ ಸಾರ್ವಜನಿಕರಿಗೆ ಬಿಟ್ಟುಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನಿಜವಾಗಲೂ ಶ್ಲಾಘನೀಯ. ಆದರೆ ನಾವು ರಾಜಕೀಯ ಅತೀತವಾಗಿ ಈ ಒಂದು ಮುಳುಗು ಸೇತುವೆ ಪರ್ಮನೆಂಟ್ ಆಗಿ ಜನರಿಗೆ ಒಂದು ಹೋಗಿಗೆ ಬರಲಿಕ್ಕೆ ಅನುಕೂಲ ಆಗಬೇಕು ಎನ್ನುವ ಇರಾದೆ ನಮ್ಮ ಗ್ರಾಮಸ್ಥರು. ಪ್ರತಿ ವರ್ಷವೂ ಈ ಸೇತುವೆ ಮುಳುಗಡೆಯಾಗುತ್ತೆ ಎನ್ನುವ ವಿಚಾರ ಜನಪ್ರತಿನಿಧಿಗಳ ಅಧಿಕಾರಿಗಳ ಗಮನಕ್ಕೆ ಬರ್ತಿದ್ರು. ಈವರೆಗೂ ಯಾರೂ ಇತ್ತ ಗಂಭೀರವಾಗಿ ಚಿಂತಿಸದ ಪರಿಣಾಮವನ್ನ ಇಂದು ಈ ಭಾಗದ ಜನಸಾಮಾನ್ಯ ಅನುಭವಿಸುವಂತಾಗಿದೆ. ಚೆಲ್ಲಿಡ್ಕ ಬೆಟ್ಟಂಪಾಡಿ ಪಂಚಾಯತ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಚೆಲ್ಲಿಡ್ಕ ಬ್ರಿಡ್ಜ್ ಏನಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಎ ಸಿ ಅವರು ಮತ್ತು ಅವರ ತಂಡ ಗ್ರಾಮ ಪಂಚಾಯತ್ ಅವರ ಜೊತೆ ಸಮನ್ವಯನ ಸಾಧಿಸಿಕೊಂಡು ಇಲ್ಲಿ ಮಾಡಬೇಕಾಗಿರ ಒಂದು ಪರ್ಯಾಯ ಮತ್ತು ಪ್ರೊಟೆಕ್ಷನ್ ಇದರಲ್ಲಿ ಬಗ್ಗೆ ಚರ್ಚೆಗಳು ಮತ್ತು ಆದೇಶಗಳನ್ನ ಮಾಡಿರ್ತಾರೆ. ಈಗ ಈ ಮಳೆಗಾಲ ಈಗಷ್ಟೇ ಪ್ರಾರಂಭ ಆಗಿದ್ದು ಈ ಮಳೆಗಾಲ ಮುಗಿಯುವ ತನಕ ಇದರಲ್ಲಿ ಯಾವುದೇ ರೀತಿಯಲ್ಲಿ ಘಟನೆಗಳಾಗದ ರೀತಿಯಲ್ಲಿ ಹೋಗಿ ಬರುವವರಿಗೆ ಸೇಫ್ಟಿ ಇದನ್ನು ನಾವು ನೋಡಬೇಕಾಗಿರೋ ಅವಶ್ಯಕತೆ ಇದೆ. ಈಗಾಗಲೇ ಈ ಬ್ರಿಡ್ಜ್ದು ಪಿ ಡಬ್ಲ್ಯೂ ಡಿಯಿಂದ ಇದನ್ನು ಪುನರ್ನಿರ್ಮಾಣ ಮಾಡಲಿಕ್ಕೆ ಶಾಸಕರು ಸಹ ಅದನ್ನು ಫಾಲೋಅಪ್ ಮಾಡಿದ್ದಾರೆ. ಆ ಒಂದು ಬ್ರಿಡ್ಜು ಕೂಡ ಕನ್ಸ್ಟ್ರಕ್ಷನ್ದು ಟೆಂಡರ್ ಎಲ್ಲ ಆಗಿ ಇದಾಗಿದೆ. ಎಲೆಕ್ಷನ್ದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಒಂದು ಸಮಸ್ಯೆಯಿಂದ ಅದನ್ನು ಆವಾಗ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಈಗ ಮುಂದೆ ಬಿ ಟೇಕಿಂಗ್ ಇಟ್ ಅಂತ ಈಗ ಇಮಿಡಿಯೇಟ್ಲಿ ಕಂಡಕ್ಟ್. ಸೊ ಈ ಒಂದು ಮಳೆಗಾಲ ಇದನ್ನು ನಾವು ಇದು ಮಾಡಬೇಕು. ಸೊ ಬ್ರಿಡ್ಜಿನ ಒಂದು ಸೇಫ್ಟಿಯನ್ನು ನೆನಪಲ್ಲಿಟ್ಕೊಂಡು ಇದನ್ನು ವಾಹನಗಳು ಹೋಗಲಿಕ್ಕೆ ನಿಷೇಧವನ್ನು ಹೊರಡಿಸಲಿದ್ದೇವೆ. ಅದರ ಜೊತೆ ರಾತ್ರಿ ಹೊತ್ತು ಇದರಲ್ಲಿ ಸಂಪರ್ಕವನ್ನು ಬಂದ್ ಮಾಡಿದ್ದೇವೆ. ಹಗಲು ಹೊತ್ತು 8 ಗಂಟೆನ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಈ ರಸ್ತೆಯನ್ನು ಬಂದ್ ಮಾಡಲಾಗುತ್ತದೆ. ಹಗಲೊತ್ತಲ್ಲಿ ಯಾವಾಗ ಓಪನ್ ಇರ್ತದೆ ಅಲ್ಲಿ ಖಂಡಿತವಾಗಿ ಇಟ್ ಶುಡ್ ಬಿ ಮ್ಯಾಂಡ್. ಅಲ್ಲಿ ಯಾವುದಾದ್ರೂ ಪೊಲೀಸು ಮತ್ತು ಪಂಚಾಯತ್ ವತಿಯಿಂದ ರೆವಿನ್ಯೂ ಇಲಾಖೆಯಿಂದ ಇಲ್ಲಿ ಒಬ್ಬರನ್ನ ಕಂಟಿನ್ಯೂಸ್ ಆಗಿ ಮ್ಯಾನ್ ಮಾಡುವಂಥ ವ್ಯವಸ್ಥೆ ಜೊತೆಗೆ ಸಂಪರ್ಕವನ್ನು ಮಾಡಿಕೊಂಡು ನಾವು ಪಂಚಾಯತ್ ಅವ್ರ ಜೊತೆ ಮಾತಾಡಿದ್ದೀವಿ. ಅದನ್ನು ಆ ರೀತಿ ಅದೊಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕು. ಅದೇ ಹೆವಿ ವೆಹಿಕಲ್ಸ್ ಆಲ್ ಹೆವಿ ವೆಹಿಕಲ್ಸ್ ವುಡ್ ಬಿ ಬ್ಯಾಂಡ್. ದಟ್ ಇಸ್ ಅದು ನಾನ್ ನೆಗೋಷಿಯಬಲ್ ಸೇಫ್ಟಿಗೋಸ್ಕರ ಅದನ್ನು ಮಾಡಲೇಬೇಕು. ಸೊ ಗಣರಗ ವಾಹನಗಳನ್ನು ಇದನ್ನು ಬ್ಯಾನ್ ಮಾಡಿ ಸರ್. ಇದರಲ್ಲಿಗ ತುಂಬಾ ಸಾಲ ಮಕ್ಕಳು. ಮಂಗಳೂರು ಕೃಷಿಕರ ಸಹಕಾರಿ ಸಂಘ ಮಂಗಳೂರು ಇವರಿಂದ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಹಯೋಗದಲ್ಲಿ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಇವರ ಸಹಕಾರದೊಂದಿಗೆ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಅಡಿಕೆ ಖರೀದಿ ಕೇಂದ್ರದ ಉದ್ಘಾಟನೆ ನಡೆಯಲಿದೆ ಎಂದು ಮಾಸ್ ಲಿಮಿಟೆಡ್ನ ಅಧ್ಯಕ್ಷ ಕೆ ಸೀತಾರಾಮ್ ರೈ ಸವನೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಾಸಕ ಅಶೋಕ್ ಕುಮಾರ್ ಅವರು ಅಡಿಕೆ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ
ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲ್ಲೊಟ್ಟು ಮತ್ತು ಎಸ್ಬಿ ಜಯರಾಮ್ ರೈ ಮತ್ತು ಅರಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ ಮಣಿಯಾನಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಖರೀದಿ ಮಾಡಿದ ಹೆಚ್ಚು ಅಡಿಕೆಗಳನ್ನು ಸಂಸ್ಕರಣೆ ಮಾಡುವ ಬಗ್ಗೆ ಈಗಾಗಲೇ ಇರುವಂತಹ ನಮ್ಮ ಸುಳ್ಯ ಶಾಖೆಯಲ್ಲಿ ಎಪಿಎಂಸಿ ಅವರಿಂದ ಒಂದು ಹೆಚ್ಚುವರಿ ಗೋದಾಮು ಪಡೆದು ಒಂದು ಸುಸಜ್ಜಿತ ಅಡಿಕೆ ಸಂಸ್ಕರಣೆ ವಿಭಾಗ ಅತಿ ಶೀಘ್ರದಲ್ಲಿ ಪ್ರಾರಂಭಿಸಲಿದ್ದೇವೆ ಎಂದು ಸೀತಾರಾಮ್ ರೈ ಸವನೂರು ಅವರು ಹೇಳಿದರು. ಅಡಿಕೆ ಖರೀದಿ ಕೇಂದ್ರ ಉದ್ಘಾಟನೆಯ ದಿನ ಮಾರುಕಟ್ಟೆ ದರಕ್ಕಿಂತ ಅಡಿಕೆ ಖರೀದಿಯಲ್ಲಿ ₹2 ಎಚ್ಚರ ನೀಡಲಾಗುವುದು ಎಂದು ಕೆ ಸೀತಾರಾಮ್ ರೈ ಸವನೂರು ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೌಸಿ ಬ್ಯಾಂಕ್ ಅಧ್ಯಕ್ಷ ನನ್ನ ಅಚ್ಯುತ ಮೂಡೆತ್ತಾಯಿ ಹಾಗೇನೆ ಮಾ ಸಂಸ್ಥೆಯ ನಿರ್ದೇಶಕ ರಾಜಾರಾಮ್ ಶೆಟ್ಟಿ ಕೊಲ್ಪೆಗುತ್ತು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿ ಮಹಾಬಲೇಶ್ವರ ಭಟ್ಟ, ಮುಖ್ಯ ಮಾರುಕಟ್ಟೆ ಅಧಿಕಾರಿ ಕೆಎಂ ಲೋಕೇಶ್ ಉಪಸ್ಥಿತರಿದ್ದರು. ಈ ಸಂಸ್ಥೆಯನ್ನು ವಾರಣಾಸಿ ಸುಬ್ರಾಯ ಭಟ್ರು ಮತ್ತು ಡಾಕ್ಟರ್ ರಾಜೇಂದ್ರ ಕುಮಾರ್ ನಾಯಕತ್ವದಲ್ಲಿ ನಾವು ಇದನ್ನು ಹುಟ್ಟುಹಾಕಿದ್ದೇವೆ. ಹುಟ್ಟುಹಾಕಿದ ನಂತರ ಪ್ರಥಮವಾಗಿ ಟಿ ಜಿ ರಾಜಾರಾಮ್ ಭಟ್ರು ಅಂತ ಹೇಳುವವರು 2 ಟರ್ಮು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ನಂತರ ಅವರು ಬಿಟ್ಟ ನಂತರ ಶ್ರೀಧರ ಬಿಡೆಯವರು 1 ಟರ್ಮು ಮಾಡಿದ್ದಾರೆ. ಆ ನಂತರ ಭಾಸ್ಕರ್ ಕೋಟ್ಯಾನ್ರವರು 27/12/23 ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುಂದೆ ನಡೆಸಿಕೊಂಡು ಬಂದಿದ್ದಾರೆ. ಬಂದುಕೊಂಡ ಸಂಸ್ಥೆಯಲ್ಲಿ ಆಗ ನಮ್ಮ ಹತ್ರ ಒಂದು ಮೊನ್ನೆ 24ನೇ ಇಸ್ವಿಗೆ 167 ಕೋಟಿ ರೂಪಾಯಿಯ ವ್ಯವಹಾರವನ್ನು ನಮ್ಮ ಸಂಸ್ಥೆ ಮಾಡಿದೆ. 167 ಕೋಟಿ 23-24ರಲ್ಲಿ 10 ಖರೀದಿ ಕೇಂದ್ರಗಳು ನಮ್ಮಲ್ಲಿ ಉಪ್ಪಿನಂಗಡಿ, ಸವಣೂರು, ಸುಳ್ಯ, ಮಂಚಿ, ಅಜಿಕ್ಕಾರು, ಗುರಾಯನಕೆರೆ, ಮಾನಂಜೆ, ಹಳ್ಳಿಹೊಳೆ, ಬೈಕಂಪಾಡಿ ಇಷ್ಟು ಕ್ಷೇತ್ರದಲ್ಲಿ ನಮ್ಮ ಇದೆಲ್ಲ ಇದ್ದು ಬೆಳ್ಳಾರಿಯಲ್ಲಿ ಯಾವುದೇ ವ್ಯವಹಾರ ಕಡಿಮೆ ಇರುವುದರಿಂದ ಅದನ್ನು ಬಂದು ಮಾಡಿ ಈಗ ನಾವು ಅದನ್ನು ಕಾವಿನಲ್ಲಿ ಮಾಡತಕ್ಕಂಥ ವ್ಯವಸ್ಥೆಗೆ ಇಳಿದಿದ್ದೇವೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ನಿಮ್ಮ ಇದರಲ್ಲಿ ನಾನು ಪ್ರೆಸ್ ಕಾನ್ಫರೆನ್ಸ್ ಇಟ್ಟು ಅದರಲ್ಲಿ ಹೆಚ್ಚು ಇದು ಹಾಕಲಿಲ್ಲ. ನಾನು ಕೇವಲ ಕಾವಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾಡಿ ನಾಳೆ 9ನೇ ತಾರೀಕು 10 ಗಂಟೆಗೆ ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಶೋಕ್ ಕುರುಮಾಯಿ ರೈ ಅವರು ಉದ್ಘಾಟನೆ ಮಾಡ್ತಾರೆ. ಕೇಂದ್ರ ಬ್ಯಾಂಕಿನ ನಿರ್ದೇಶಕ ಶಶಿಕುಮಾರ್ ಬಾಲ್ಯೊಟ್ಟು ಮತ್ತು ಎಸ್ ಬಿ ಜಯರಾಮ್ ರೈ ಮತ್ತು ಅದು ಒಂದು ನೀವು ಸೇರಿಸಿಕೊಳ್ಬೇಕು. ಅರಿಯಡ್ಕ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಒಂದು ಹೆಸರು ಬಿಟ್ಟೋಗಿದೆ, ಅದನ್ನು ನಾವು ಸೇರಿಸಿಕೊಂಡಿದ್ದೆ. ಸಂತೋಷ್ ಮಣಿಯಾಣಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಹಾಗೆ ನಮ್ಮ ಉದ್ದೇಶಗಳು ಮಾಸ ಸಂಸ್ಥೆಯನ್ನು ವ್ಯವಹಾರವನ್ನು ದ್ವಿಗುಣಗೊಳಿಸುವುದು, ಕಳೆದ ವರ್ಷದ ಸರಿ 2 ಪಾಲು ಮಾಡಬೇಕು ಅಂತ ಹೇಳುವಂಥದ್ದು, ಇನ್ನು 1-2 ಅಡಿಕೆ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ ತೆರೆಯುವಂಥದ್ದು, ಹೆಚ್ಚು ಈಗಾಗಲೇ ಇರುವ APM ಸುಳ್ಯದಲ್ಲಿ ನಮ್ಮದೊಂದು ಗಾರ್ಬ್ಲಿಂಗ್ ಸೆಂಟರ್ ಇದೆ, ಆದರೆ ಅದನ್ನು ನಾವು ಮುಚ್ಚಿದ್ದೆವು. ಈಗ ಏನಾಗಿದೆ ಅಂತೇಳಿ ಸುಳ್ಯ, ಪುತ್ತೂರು, ಕಡಬದ ಅಡಿಕೆ ಸುಮ್ಮನೆ ಬೈಕಂಪಾಡಿಗೆ ಹೋಗುವಂಥದ್ದು, ಬೈಕಂಪಾಡಿಯಲ್ಲಿ ಅದನ್ನು ಇದು ರೆಕಮ ಮಾಡಿ ನಾವು ಪೂನಕ್ಕೆ ಕಳಿಸುವಂಥ ವ್ಯವಸ್ಥೆ, ಅದನ್ನು ಈಗ ಅರ್ಧವನ್ನು ನಾವು ಸುಳ್ಯದಲ್ಲಿ 2ನೇ ದೊಡ್ಡ ಶಾಖೆಯನ್ನಾಗಿ ಮಾಡಿ ಅಲ್ಲಿ ಗಾರ್ಬ್ಲಿಂಗ್ ಎಲ್ಲ ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ತಗೊಂಡಿದ್ದೇವೆ. ಮತ್ತು ಯುವಕರಿಗೆಲ್ಲ ಗ್ರ್ಯಾಜುಯೇಷನ್ ಆದ ಹುಡುಗರನ್ನು ಕೆಲವೊಂದು 10 ಹುಡುಗರನ್ನು ತಗೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಅಡಿಕೆ ಖರೀದಿಯನ್ನು ಹೇಗೆ ಮಾಡುವುದು ಅಂತ ಹೇಳುವಂಥ ಕುರಿತು ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ನಾಳೆದು 10ನೇ ತಾರೀಕಿನ ಇದನ್ನು ವ್ಯಾಪಾರ ಮಾಡುವಾಗ ನಿಮ್ಮ ಗಮನಕ್ಕೆ ತರುವುದು ಅಥವಾ ಹೊಸ ಖರೀದಿ ಆ ದಿನದ ಖರೀದಿದಾರರಿಗೆ ಆವತ್ತಿನ ರೇಟಿನ ಮೇಲೆ 2 ರೂಪಾಯಿ ಹೆಚ್ಚಿಗೆ ನೀಡತಕ್ಕಂಥ ಒಂದು ಸಂತೋಷ ಸಮಾರಂಭವನ್ನು ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕು. ಯಾಕೆಂದರೆ ನಮಗೆ ಅವತ್ತು ಉದ್ಘಾಟನೆ ದಿವಸ ಆದಷ್ಟು ಹೆಚ್ಚು ಅಡಿಕೆ ಬಂದರೆ ನಮಗೂ ನಮ್ಮ ಸಂಸ್ಥೆಗೂ ಸಂತೋಷದ ವಿಚಾರ ಅಂತ ಹೇಳುತ್ತಾ ಇನ್ನೇನಾದರೂ ಬೇರೆ ಏನು ವ್ಯವಸ್ಥೆಗಳಿಲ್ಲ, ಮುಂದೆ ನಿಮಗೇನಾದರೂ ಹೆಚ್ಚಾದರೆ ತಿಳಿಸ್ತೇವೆ. ಮತ್ತು ನಾಳೆಗೆ ಅಚ್ಯುತ ಮುಡೆತ್ತಾಯರ ಆತಿಥ್ಯದಲ್ಲಿ ನಡೆಯುವ ಸಂಸ್ಥೆಗೆ ಅವತ್ತು ಸಭಾಧ್ಯಕ್ಷೆಯನ್ನು ಅಚ್ಯುತ ಮುಡೆತ್ತಾಯರು ವಹಿಸ್ತಾರೆ. ಯಾಕೆಂದರೆ ಅವರು CA ಬ್ಯಾಂಕಿನ ಅಧ್ಯಕ್ಷರು ಅವರಾಗಿರುವುದರಿಂದ ಅವರೇ ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ನಾಳೆದು ಕಾವಿಗೆ ಬಂದು ನೀವು ಹೆಚ್ಚಿನ ಪ್ರಚಾರ ಕೊಡಬೇಕು. ನೀವೆಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ ಅಂತಂದರೆ ನಿಮಗೆ ವಾಹನದ ಸೌಕರ್ಯವನ್ನು ಕೂಡ ಹೇಗೆ 10ನೇ ಕೇಂದ್ರ ಯಾಕೆಂದರೆ 10 ಇತ್ತು ಈಗ ಅದರಲ್ಲಿ ಬೆಳ್ಳಾರಿ ಅನ್ನೋ ಒಂದು ಸಮಾಪನ ಮಾಡಿದ್ದೇವೆ, 9 ಇರೋದು ಈಗ ಒಂದು 10 ಮಾಡ್ತಾರೆ. ಇದಾಗಿತ್ತು ಇವತ್ತಿನ ಚಿನ್ನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಚಿನ್ನಲೈನ್.